ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಗಾದೆ ಮಾತು ಇರುವುದು. ಆದರೆ ಈ ವಿಡಿಯೋದಲ್ಲಿ ಆಳಾಗಿ ಬಲ್ಲವನು ಅರಸನಾಗಬಲ್ಲ ಅಂತ ಹೇಳಿದ್ದೀನಿ. ಆದರೆ ಇದು ಕೂಡ ಒಂದು ಅರ್ಥವನ್ನು ಹೊಂದಿರೋದ್ರಿಂದ ಹಾಗೆ ಇಟ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಒಂದು ಗಾದೆ ಮಾತನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದ್ಯಾವುದು ಅಂದರೆ, ಆಳಾಗಿ ಬಲ್ಲವನು ಅರಸನಾಗಿ ಬಲ್ಲ ಎನ್ನುವುದು. ಆಳಾಗಿ ಬಲ್ಲವನು ಅರಸನಾಗಿ ಬಲ್ಲ ಅಂತ, ಅಥವಾ ಅರಸನಾಗಬಲ್ಲ ಅಂತ. ಅಂದರೆ ಏನು ಇದರ ಅರ್ಥ? ನಾನು ಆರ್ಗನೈಸೇಷನಲ್ ಬಿಹೇವಿಯರ್ ಪಾಠ ಮಾಡ್ತಾ ಹೇಳಿದ್ದೆ ಈ ವಿಡಿಯೋದಲ್ಲಿ. ನೀವು ಆರ್ಗನೈಸೇಷನಲ್ ಬಿಹೇವಿಯರ್ ಕೆಲವು ವಿಡಿಯೋಗಳಿದೆ ನೋಡಿ, ಅದರಲ್ಲಿ ಇಡೀ ಆರ್ಗನೈಸೇಷನಲ್ ಬಿಹೇವಿಯರ್ ಪಾಠನ ಇದೊಂದು ಗಾದೆ ಮಾತು ಹೇಳ್ಬಿಡ್ತು ಅಂತ, ಎಷ್ಟು ಚೆನ್ನಾಗಿದೆ ಅಂತ. ಆಳಾಗಿ ಬಲ್ಲವನು ಅಂದರೆ ಯಾರು? ಒಬ್ಬ ನೌಕರ ಅಥವಾ ಕಾರ್ಮಿಕನಾಗಿ ಬಲ್ಲವನು ಮಾಲೀಕನಾಗಿ ಬಲ್ಲ ಅಂತ, ಅಥವಾ ಮಾಲೀಕನಾಗಬಲ್ಲ ಅಂತ. ಅಂದರೆ ಯಾಕೆ ಈ ಮಾತನ್ನು ಹೇಳಿರ್ಬೋದು? ಯೋಚನೆ ಮಾಡಿ. ಅಂದರೆ ನೀವು ಆ ದುಡಿಮೆ ಮಾಡೋದು ಅಥವಾ ಆ ಕೆಲಸ ಮಾಡೋದನ್ನು ತಿಳ್ಕೊಂಡಿದ್ದರೆ, ಅಥವಾ ಕೆಲಸಗಾರನಾಗಿ ನಿಮಗೆ ತಿಳುವಳಿಕೆ ಇದ್ದರೆ ನೀವು ಮಾಲೀಕರಾಗಬಲ್ಲರಿ ಅಂತ. ಯಾಕೆಂದರೆ ಆ ಕೆಲಸದ ಐಡಿಯಾ ಇರುತ್ತೆ ನಿಮಗೆ, ಒಂದು. ಎರಡನೇದು, ಕೆಲಸಗಾರನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾಕೆ? ನೀವೇ ಕೆಲಸಗಾರನಾಗಿರ್ತೀರಿ. ಹಾಗಾಗಿ ಕೆಲಸಗಾರನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಮಾಲೀಕನಾದವನಿಗೆ ಆ ತಿಳುವಳಿಕೆ ಇರಲೇಬೇಕು. ಕೆಲಸಗಾರರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಆ ಕೆಲಸಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಏನು ಶ್ರಮ ಬೇಕು, ಅದರಿಂದ ಆಗುವಂಥ ದೈಹಿಕ ನೋವುಗಳೇನು, ಮಾನಸಿಕ ಹಿಂಸೆಗಳೇನು, ಯಾವುದು ಕೆಲಸಗಾರನ್ನ ಮೋಟಿವೇಟ್ ಮಾಡುತ್ತೆ, ಯಾವುದು ಡಿಮೋಟಿವೇಟ್ ಮಾಡುತ್ತೆ, ಅದೆಲ್ಲದೂ ಕೂಡ ಕೆಲಸಗಾರನಿಗೆ ಅಥವಾ ನೌಕರನಿಗೆ ಗೊತ್ತಿರುತ್ತೆ. ಅದು ಆಗಿ ಅವನೇನಾದರೂ ಮಾಲೀಕನಾದರೆ, ಅಥವಾ ಮಾಲೀಕ ಅಥವಾ ಮಾಲೀಕ ಶಬ್ದ ಬೇಡ ಅಂದರೆ ಮ್ಯಾನೇಜರ್ ಅಂತ ತಗೋದು. ಇವತ್ತಿನ ನೀವು ಆರ್ಗನೈಸೇಷನ್ ಸ್ಟ್ರಕ್ಚರ್ಗೆ ಅದನ್ನು ಅಳವಡಿಸೋದಾದರೆ ಮ್ಯಾನೇಜರ್, ನಿರ್ವಾಹಕ, ವ್ಯವಸ್ಥಾಪಕ, ಮ್ಯಾನೇಜರ್ ಅಥವಾ ಸೂಪರ್ವೈಸರ್, ಅವರು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ಯಾವುದು ಅವರ ರಿಪೋರ್ಟಿಸಿಗೆ ಮೋಟಿವೇಟ್ ಮಾಡುತ್ತೆ, ಯಾವುದು ಮೋಟಿವೇಟ್ ಮಾಡಲ್ಲ, ಡಿಮೋಟಿವೇಟ್ ಮಾಡುತ್ತೆ, ಅದನ್ನು ತಿಳ್ಕೊಂಡಿದ್ರೆ ಅವರು ಚೆನ್ನಾಗಿ ನಿರ್ವಹಿಸ್ಕೊಳ್ಳರು. ಅದು ಗೊತ್ತಿಲ್ಲದೆ ಡೈರೆಕ್ಟಾಗಿ ಮಾಲೀಕನಾಗ್ಬಿಟ್ರೆ ಏನಾಗುತ್ತೆ? ಅವರ ಮನಸ್ಥಿತಿ ಇವರಿಗೆ ಅರ್ಥ ಆಗಲ್ಲ, ದಬ್ಬಳಿಕೆ ಆರಂಭ ಆಗುತ್ತೆ ಅಂತ ಅನ್ಕೋಬೋದು. ಅಥವಾ ಯಾವುದು ಅವ್ರಿಗೆ ನೋವಾಗುತ್ತೆ, ಯಾವುದು ನೋವಾಗಲ್ಲ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ದಬ್ಬಳಿಕೆ ಪ್ರಾರಂಭ ಆಗುತ್ತೆ. ಆ ಕೆಲಸಕ್ಕೆ ಎಷ್ಟು ಸಮಯ ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಅಷ್ಟೊತ್ತು ತೊಗೊಂಡ್ರಿ, ಬೇಗ ಮಾಡ್ಬೋದಾಗಿತ್ತಲ್ಲ, ಈ ರೀತಿಯಾದ ಮಾತುಗಳು ಬರೋದಕ್ಕೆ ಆರಂಭ ಆಗುತ್ತೆ. ಕೆಲಸನೂ ಗೊತ್ತಿಲ್ಲದೆ ಇದ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಇದು ಎಷ್ಟೋ ಕಡೆ ನಾವು ನೋಡ್ತೀವಿ ಇದನ್ನು. ನೀವು ನಿಮ್ಮ ಆರ್ಗನೈಸೇಷನ್ಗೆ ಅಪ್ಲೈ ಮಾಡಿಕೊಂಡು ನೋಡಬಹುದು. ಹಾಗಾಗಿ ಆಳಾಗಿ ಬಲ್ಲವನು ಅರಸನಾದರೆ ಏನಾಗುತ್ತೆ? ಅವನು ಅತ್ಯಂತ ಪರಿಣಾಮಕಾರಿಯಾಗಿ ಉತ್ತಮನಾಗಿ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾನೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಗಾದೆ ಮಾತು ಅಂತ. ಇಡೀ ಆರ್ಗನೈಸೇಷನಲ್ ಬಿಹೇವಿಯರ್ನ ಪಾಠ ಇದರಾಗಿದೆ ಅನ್ನೋದನ್ನು ನಾನು ಅದಕ್ಕೆ ಹೇಳಿದ್ದು. ನೀವು ಯಾವುದೇ ಇದಕ್ಕೆ ತೊಗೊಳ್ಳಿ, ಆರ್ಗನೈಸೇಷನಲ್ ಬಿಹೇವಿಯರ್ಲ್ಲಿ ಯಾವುದೇ ಚಾಪ್ಟರ್ ತೊಗೊಳ್ಳಿ, ಇದೊಂದು ಗಾದೆ ಮಾತು ಇಟ್ಕೊಬಿಟ್ರೆ ನಿಮ್ಗೆ ಎಲ್ಲದನ್ನೂ ಅದೇ ಎಕ್ಸ್ಪ್ಲೇನ್ ಮಾಡಿಬಿಡುತ್ತೆ. ಹಾಗಾಗಿ ಈ ಗಾದೆ ಮಾತುಗಳನ್ನು ಅದು ಹೇಗೆ ಅದು ಅಷ್ಟೆಲ್ಲ ಇದನ್ನು ಒಳಗೊಂಡಿದೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆಳಾಗಿ ಬಲ್ಲವನು ಅರಸನಾಗಿ ಬಲ್ಲ. ಧನ್ಯವಾದಗಳು.